ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾಸ್ ಕನ್ನಡ ವ್ಲಾಗ್ಸ್. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇವತ್ತು ಯಾವ ದಿನ ಅಂತ ಹೇಳಿದ್ರೆ ಫ್ರೈಡೆ, ಅಂದರೆ ಶುಕ್ರವಾರ. ಟೈಮ್ ಇವಾಗ ಒಂದು 12 ಗಂಟೆ ಆಗಿರ್ಬೋದು. ಇವಾಗ ಪೂಜೆ ಎಲ್ಲ ಮುಗೀತು, ಆ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡಿ. ಜೊತೆಗೆ ಇವತ್ತು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನನ್ನ ದೊಡ್ಡಮ್ಮನ ಮನೆಗೆ ಹೋಗಿ ತುಂಬ ದಿನ ಆಯಿತು, ಸೊ ಅದಕ್ಕೋಸ್ಕರ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಓಕೆನಾ? ಶುಕ್ರವಾರ ಅಲ್ವಾ, ಪೂಜೆ ಮಾಡಬೇಕು, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ನೋಡ್ತಿದ್ದೀರಾ, ಹಿಂದಿನ ದಿನ ರಾಮನವಮಿ ಹಬ್ಬ ಇತ್ತು ಅಲ್ವಾ, ಅವತ್ತು ಅಪ್ಪಾಜಿ ಹೂವು ತಂದಿತ್ತು, ಅಂದರೆ ನಾನು ಮುಟ್ಕೊಂಡಿರಲಿಲ್ಲ, ಅದಕ್ಕೆ ಇವತ್ತು ಹೆಂಗೆ ಶುಕ್ರವಾರ ಪೂಜೆ ಮಾಡ್ತಿದ್ದೀನಲ್ಲ ಅಂಥೇಳಿ ಹೂವು ಮುಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾನು ಪೂಜೆ ಮಾಡೋದು, ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಹಾಂ, ನಾನು ಶುಕ್ರವಾರ ಆಗಿರ್ಬೋದು, ಜೊತೆಗೆ ಶನಿವಾರ ಮತ್ತು ಸೋಮವಾರ, ಏನು ವಾರ ಇರುತ್ತೆ ಅಲ್ವಾ, ಆಗ ಈ ರೀತಿ ಏನು ಗ್ಯಾಸ್ ಸ್ಟವ್ ಇರುತ್ತೆ ಅದಕ್ಕೂ ಸಹ ಕುಂಕುಮ ಅರಿಶಿನ ಮತ್ತು ಅಕ್ಷತೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಪೂಜೆನ ಮುಗಿಯೋಷ್ಟಕ್ಕೆ 12 ಗಂಟೆ ಆಯಿತು. ಈಗ ನಾನು ನಮ್ಮ ದೊಡ್ಡಮ್ಮ ಮನೆಗೆ ಹೋಗೋಣ ಅಂತೇಳಿ ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇರೋದು, ವಾಕಿಂಗ್ ಡಿಸ್ಟೆನ್ಸ್ ಎಲ್ಲ ಇದೆ, ಹೋಗ್ಬೋದು ಆರಾಮಾಗಿ. ಬಾ ಒಲೀಸ್, ಮುಕ್ಕಣ್ಣಮ್ಮ ಯಾಕೆ ನೋಡಿ. ನೋಡ್ತಿದ್ದೀರಲ್ವಾ, ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಿದ್ದೀವಿ, ಜೊತೆಗೆ ಇಲ್ಲಿ ಮನೆ ಕಾಣಿಸ್ತಿದೆಯಲ್ವಾ, ಇದು ನಾವು ಬ್ಲೌಸ್ ಸ್ಟಿಚಿಂಗಿಗೆ ಕೊಡ್ತೀವಿ ಮಮತಕ್ಕ ಅಂಥೇಳಿ. ಅವ್ರ ಮನೆಗೆ ನಾವು ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತು. ಸರಿ ಆಯಿತು, ನೀನು ಹೋಗ್ಬಾ ಅಂಥೇಳಿ ನಾವು ಒಬ್ಬಳೇ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ಇದೆ ನಮ್ಮ ದೊಡ್ಡಮ್ಮನ ಮನೆ. ಹೋದ ತಕ್ಷಣ ಯಾಕೋ ನಮ್ಮ ಅಕ್ಕನ ಮಗ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಅಳ್ತಿದ್ದ, ಅದನ್ನ ಕೇಳ್ತಿದ್ದೀನಿ ಯಾಕೆ ಅಂತ. ಏನಾಯ್ತು ಡಮಾರ ಪ್ರಕ್ಷಿ, ಚಡ್ಡಿ ಇಲ್ಲದೆ ನಿನ್ಕೊಂಡಿದೀಯ? ಯಾಕೆ ಅಳ್ತಿದ್ಯಾ? ಮಮ್ಮಿ ಹೊಡಿತಾ? ಹೆಂಗ ಹೊಡಿತು, ಹೆಂಗ ಹೊಡಿತೋ? ಏಯ್, ಇವನಂತೂ ಸಖತ್ ಹೈಪರ್ ಆಕ್ಟಿವ್ ಅಂತಾನೆ ಹೇಳ್ಬೋದು. ಒಂದು ನಿಮಿಷ ನಿಂತಿದ್ದ ನಿನ್ಕೊಳ್ಳಲ್ಲ, ನೋಡ್ತಿದ್ರ ಹೆಂಗ್ ಓಡೋಗ್ತಿದ್ದಾನೆ. ನಮ್ಮ ಅಕ್ಕಂಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಮಲಗಿತ್ತು. ನಾನು ಹೋದ ತಕ್ಷಣ ವಿಡಿಯೋ ಮಾಡ್ತಿದ್ಯಾ ಅಂತ ಹೇಳಿ ಕೇಳ್ತೀನಿ. ಬೀರು ಹಾಕೋ, ಬೀರು ಕ್ಲೋಸ್ ಮಾಡು, ಡೋರ್ ಮುಚ್ಚೋದ್ರದ. ಹಾಂ, ಆ ಕಡೆದು ಹಾಕು. ಇದನ್ನಿಗೆ ನಾವೇನು ಹೇಳ್ತೀವಿ ಅಂದ್ರೆ, ನಾವು ಮಾತಾಡೋದೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಆದ್ರೆ ಅವನಿಗೆ ನೀಟಾಗಿ ಮಾತಾಡಕ್ ಬರಲ್ಲ ಇನ್ನೂ ಅಷ್ಟೇ. ನೋಡಿ, ಯಾಕೆ ತೆಗಿತಿದ್ಯಾ? ಏನ್ ಬುದ್ಧು ಅಂತ ನೋಡು, ಆ ಕಡೆ ಡೋರ್ ಫಸ್ಟ್ ಹಾಕ್ಬೇಕಲ್ಲ, ಅದು ನಾ ಕಮಿಟಿದ್ದೀನಿ. ಆಗ್ತವನಿ ಬಾರ ಇಲ್ಲಿ ಕುಳ್ಳ. ಏ ಮತ್ತೆ ಏನ ಒಂದು ಮಾಡು, ರಸಮ್ಮು ಬಾರ ಇಲ್ಲಿ, ಕಾರ್ ತಾಂಬಾರ ಇಲ್ಲಿ, ತಾಂಬ ಇಲ್ಲಿ ಕಾರ್ನ. ಯಾರು ಕೊಡ್ಸಿದ್ದ ಅದನ್ನ? ಮಾಮ ಯಾವ ಮಾಮ? ಇಲ್ಲ, ನಾವ್ ಹಿಂಗ್ ಬಂದಿದ್ದು ನಾನು ನೋಡಿಲ್ಲ. ಚಂದು ಮಾಮ ನಾವು ಅಕ್ಕ ಹೆಂಗ್ ರೆಡಿ ಆಗದ, ಹೆಂಗೆ ಹೆಂಗ್ ರೆಡಿ ಆಗ್ತೀಯ? ಹಂಗ ಆ ಕಡೆ ಹಚ್ಕ, ಆ ಕಡೆ ಒಂಚೂರು ಹಚ್ಕ, ಹಣೆ ಹಣೆಗೆ ಹಚ್ಕ, ಈಗ ಈ ಕಡೆ ತಿರುಗು, ಈ ಕಡೆ ತಿರುಗು ಪ್ರೇಕ್ಷ. ಇಲ್ಲಿ ನೋಡು, ನಗು ನಗು, ಹೆಂಗ್ ನಗ್ತೀಯ ನಗು? ಅಯ್ಯೋ ಪ್ರೇಕ್ಷ, ಚಿಕ್ಕಿ ಎಲ್ಲಿ, ಚಿಕ್ಕಿ ಎಲ್ಲಿ? ನಾನಾ ನಾನಾ ಚಿಕ್ಕಿ? ಜೋರಾಗಿ ಹೇಳು, ಇನ್ನೂ ಜೋರಾಗಿ. ಇವನು ನಮ್ಮ ಅಕ್ಕ ತೋರಿಸ್ತೇ ಅಲ್ವಾ, ಅವ್ರ ಮೊದಲನೇ ಮಗ.
ದಿಶಾಂತ್ ಅಂತ ಆಂಟಿ, ಅವನು ನನಗೆ ಚಿಕ್ಕಿನ ಹೇಳ್ಪ ಅಲ್ಲಿ ಶಾಪಿಂಗ್ ಬಾ ಅಂತ ಹೇಳಿ ಹಾಕ್ತಿದ್ದಾನೆ ನೋಡಿ. ದಿಶು ನೀಟಾಗಿ ಹಿಂಗೆಚ್ಚು ಹಂಗಿದ್ ಮಾಡು. ಇವನು ಚಿಕ್ಕವನಿದ್ದಾಗ ನೈಲ್ ಕಟ್ರಲ್ಲಿ ಏನೋ ಮಾಡ್ಕೊಂಡಿದ್ದಂತೆ, ಅದ್ರದ್ದು ಸ್ಟೋರಿ ಹೇಳ್ತಿದ್ದಾನೆ ಕೇಳಿ. ಏನ್ ಮಾಡ್ಕೊಂಡಿದ್ದೆ ನೈಲ್ ಕಟ್ರಲ್ಲಿ ಅವಾಗ ನಮ್ ದೊಡ್ಡಮ್ಮನ ಮನೆ ಎದುರುಗಡೆನೆ ಮಂಜ ಆಂಟಿ ಅಂತ ಹೇಳಿದ್ದಾರೆ. ಅವರು ಫ್ಯಾಮಿಲಿ ಫ್ರೆಂಡ್ ಅಂತಾನೆ ಹೇಳ್ಬೋದು. ಅವರು ಕಾಫಿ ಕುಡಿ ಬಾ ಅಂತ ಹೇಳಿ ಅವ್ರ ಮನೆ ಜಿಂಚೆ ಮಾಡಿದ್ರು. ಹೋಗಿದ್ವಿ ನೋಡಿ ಟೀ ಪಾರ್ಟಿ ಅಂತ. ಕತ್ಲೆ ಅನ್ನಿಸ್ತಾ ಐತಿ ಇವಾಗ, ಬಿಡು ಕಾಣಿಸ್ತೈತಿ. ಚೆನ್ನಾಯ್ತಲ್ವಾ? ಎಷ್ಟು ಇದಕ್ಕೆ? ಚೆನ್ನಾಗೈತೆ. 500 ಕೊಡ್ಬೋದಲ್ವೇ ಡಬ್ಬು? ಇದು ತಗಿತೀಯ ಸುಮ್ಮನೆ ನೀನು ನೋಡು. ಇಕ್ಕೊಂಡು ಇದು ನೋಡ್ಕೊಂಡ ನೋಡು. ನೈಟ್ ನಮ್ಮ ಅಣ್ಣ ಹೋಗಿ ಚಿಕನ್ ತಗೊಂಡ್ಬಂದ, ಬಿರಿಯಾನಿ ಮತ್ತೆ ಫ್ರೈ ಮಾಡೋಣ ಅಂತ ಹೇಳಿ. ನಾನು ವಿಡಿಯೋ ಮಾಡಿದ್ದೆಲ್ಲ ಮಟನ್ ಬಿರಿಯಾನಿದು, ಅದಕ್ಕಿಂತ ಟ್ರೈ ಮಾಡೋಣ ಚಿಕನ್ ಬಿರಿಯಾನಿ ಅಂತ ಹೇಳಿ ಹೋಗಿ ತೊಗೊಂಡ್ಬಂದ. ಅವನಿಗೂ ಈ ಥರ ಕುಕ್ಕಿಂಗ್ ಅಂದರೆ ಇಂಟ್ರೆಸ್ಟು, ಸೊ ನಾವೇನಾದರೂ ಮಾಡಬೇಕಾದ್ರೆ ಈ ರೀತಿ ಬಂದು ಇನ್ವಾಲ್ವ್ ಆಗ್ತೀವಿ. ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಫ್ರೆಂಡ್ಸು ಆ ಫ್ರೆಂಡ್ ತೋಟದಲ್ಲಿ ನಾನ್ ವೆಜ್ ವೆರೈಟಿ ವೆರೈಟಿ ಏನೇನೋ ಮಾಡ್ಕೊಂಡು ತಿಂತಿರ್ತಾರೆ, ಸೊ ಅದಕ್ಕೋಸ್ಕರ ಕ್ಯೂರಿಯಾಸಿಟಿ ಅವನಿಗೆ. ಯಾವಾಗಲೂ ಏನು ಈ ರೀತಿ ಕುಕ್ಕಿಂಗಲ್ಲಿ ಅವ್ನು ಇನ್ವಾಲ್ವ್ ಆಗಲ್ಲ, ಬಟ್ ಅವನಿಗೆ ಇಂಟ್ರೆಸ್ಟ್ ಬರಬೇಕು ಆವಾಗ ಮಾತ್ರ ಈ ರೀತಿ ಬಂದು ಏನಾದರೂ ಟ್ರೈ ಮಾಡ್ತಿರ್ತಾರೆ. ಈ ರೀತಿ ಎಲ್ಲರೂ ಹೊರಗಡೆ ಕುತ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ? ನಾವು ಕೊರೋನಾ ಟೈಮಲ್ಲಿ ಈ ರೀತಿ ಎಲ್ಲರೂ ಅಡುಗೆ ಮಾಡಿಕೊಂಡು ಆಚೆ ಬಂದು ಕುತ್ಕೊಂಡು ಈ ರೀತಿ ಟೆರೆಸ್ ಮೇಲೆ ಊಟ ಮಾಡ್ತಿದ್ವಿ, ತುಂಬಾ ಚೆನ್ನಾಗಿರ್ತಿತ್ತು. ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಗೊತ್ತಲ್ವಾ? ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಗೆ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಹಾಗೆ ಇನ್ನೂ ನನ್ನ ವಿಡಿಯೋಸ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ.